ಪತಿಯೊಂದಿಗೆ ಜಗಳ ಆಡಿದಂತಹ ಪತ್ನಿ ಏನು ಮಾಡಿದ್ರು ಗೊತ್ತಾ? ಮನೆ ಬಿಟ್ಟು ಹೋಗ್ತೀನಿ ಅಂತ ಆ ಪತ್ನಿ ಎಲ್ಲಿಗೆ ಹೋಗಿದ್ದಾರೆ ಗೊತ್ತಾ? ಎಸ್, ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ದಾರೆ. ಯಾವಾಗ ಅಂದರೆ ವಾಕಿಂಗ್ ಹೋದಾಗ. ಇಬ್ಬರು ಜಗಳ ಮಾಡ್ಕೊಂಡು ಏನು ಮಾಡಿದ್ದಾರೆ ಗೊತ್ತಾ? ಅದರಲ್ಲೂ ಕೂಡ ಹೆಂಡತಿ ಏನು ಮಾಡಿದ್ದಾರೆ ಗೊತ್ತಾ? ಮನೆ ಬಿಟ್ಟು ಹೋಗ್ತೀನಿ ಅಂತ ಹೋಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ ಮನೆ ಬಿಟ್ಟು ಹೋಗ್ತೀನಿ ಅಂತ? ಎಲ್ಲ ಕಡೆ ಹುಡುಕಿದ್ರು ಕೂಡ ಆಮೇಲೆ ಅವ್ರು ಎಲ್ಲಿ ಸಿಕ್ಕಿದ್ರು ಗೊತ್ತಾ? ಗಂಡನ ಜೊತೆ ಜಗಳ ಆಗಿ ಮುನಿಸ್ಕೊಂಡಿದ್ದಾರೆ ಪತ್ನಿ. ವಾಕಿಂಗ್ ಹೋದಾಗ ಇಬ್ಬರ ನಡುವೆ ಜಗಳ ಆಗಿದೆ. ಕೋಪದಲ್ಲಿ ಸಾಯ್ತೀನಿ ಅಂತ ಆ ಮಹಿಳೆ ಹೋಗಿದ್ದಾರೆ. ಸಾಯ್ತೀನಿ ಅಂತ ಕೆರೆಯಲ್ಲಿ ನೀರಿನಲ್ಲಿ ಕೂತ್ಕೊಂಡಿದ್ದಾರೆ ಮಹಿಳೆ. ಸಾಯ್ತೀನಿ ಅಂತ ಕೆರೆಗೆ ಹೋಗಿದ್ದಾರೆ. ಕೆರೆಗೆ ಹೋಗಿ ನೀರಲ್ಲಿ ಕೂತ್ಕೊಂಡಿದ್ದಾರೆ. ಹತ್ತಿರ ಬಂದರೆ ಒಳಗೆ ಹೋಗ್ಬಿಡ್ತೀನಿ ಅಂತ ಹೆದರಿಸಿದ್ದಾರೆ ಗಂಡಂಗೆ. ನಂತರ ಕೋರ್ಮಂಗ್ಲ 3ನೇ ಬ್ಲಾಕ್ನಲ್ಲಿರುವಂಥ, ಅಲ್ಲಿ ಇದು ನಡೆದಿರೋದು 3ನೇ ಬ್ಲಾಕ್ ಕೆರೆ, ಅಲ್ಲಿ ನಡೆದಿರುವಂಥ ಘಟನೆ. ನಂತರ ಪೊಲೀಸರು ಬಂದಿದ್ದಾರೆ, ಅವರ ಮನೆ ಒಲಿಸಿ ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ನೋಡಿ, ಸಾಯ್ತೀನಿ ಅಂತ ಹೋಗಿ ಈ ಕೆರೆ ಮಧ್ಯಭಾಗಕ್ಕೆ ಹೋಗಿ ನೀರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಗಂಡ ಹೆಂಡತಿ ಜಗಳ ಇದು. ಗಂಡನ ಹತ್ರ ಜಗಳ ಮಾಡಿಕೊಂಡು ಹೆದರಿಸಿ ನಾನು ಸಾಯ್ತೀನಿ ಅಂತ ಹೇಳಿ ಕೆರೆಗೆ ಹೋಗಿ ಕೂತ್ಕೊಂಡಿದ್ದಾರೆ. ಇಬ್ಬರು ವಾಕಿಂಗ್ ಹೋಗಿದ್ದಾರೆ. ವಾಕಿಂಗ್ ಹೋಗೋರಾಗ ಚೆನ್ನಾಗೇ ಇದ್ದರು. ಅದೇನಾಯಿತೋ, ಏನು ಮಾತು ವಿಚಾರಗಳು ಬಂತೋ ಏನೋ, ಗಲಾಟೆ ಮಾಡ್ಕೊಂಡಿದ್ದಾರೆ. ಇಬ್ಬರಿಗೂ ಜಗಳ ಆಗಿದೆ, ಇಬ್ಬರಿಗೆ ಮನಸ್ತಾಪ ಆಯಿತು. ಸಿಟ್ಟು ಬಂತು ಹೆಂಡತಿಗೆ, ನಾನು ಸಾಯ್ತೀನಿ ಅಂತ ಹೋಗಿದ್ದಾರೆ. ನಾನು ಮನೆ ಬಿಟ್ಟು ಹೋಗ್ತೀನಿ, ಸಾಯ್ತೀನಿ ಅಂತ ಹೋಗ್ಬಿಟ್ಟಿದ್ದಾರೆ. ಎಲ್ಲ ತಮಾಷೆಗೆ ಹೇಳ್ತಾರೆ ಅಂದ್ಕೊಂಡು ಗಂಡನು ಅಂದ್ಕೊಂಡಿದ್ರು. ಆಮೇಲೆ ಬರಲೇ ಇಲ್ಲ. ಎಲ್ಲೋದ್ರಪ್ಪ ಅಂತ ಹುಡುಕಾಡಿ 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 ಹೋದರೆ ಆಮೇಲೆ ಇಲ್ಲಿ ಈ ಕೆರೆಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಸಾಯ್ತೀನಿ ಅಂದ್ಕೊಂಡು. ಇದು ಎಲ್ಲಿ, ಕೋರ್ಮಂಗ್ಲ 3ನೇ ಬ್ಲಾಕಲ್ಲಿರುವಂತಹ ಕೆರೆ ಇದು. ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಹತ್ತಿರ ಬಂದರೆ ಕೆಳಗಿಳಿದು ಬಿಡ್ತೀನಿ, ಅಂದರೆ ಮಧ್ಯಕ್ಕೆ ಹೋಗ್ಬಿಡ್ತೀನಿ, ಇನ್ನು ಸತ್ತೋಗ್ಬಿಡ್ತೀನಿ ಅಂತ ಭಯಪಡಿಸಿದ್ದಾರೆ. ಎಷ್ಟೇ ಮನವೊಲಿಸಿದ್ರು ಕೂಡ ಮೇಲೆ ಬರಲಿಲ್ಲ. ನಂತರ ಪೊಲೀಸರೇ ಬರಬೇಕಾಯ್ತು ಅವ್ರನ್ನ ಕರ್ಕೊಂಡು ಬರೋದಕ್ಕೆ. ಒಂದು ಹೈ ಡ್ರಾಮಾ ನಡೆದಿದೆ ಇಲ್ಲಿ. ಗಂಡ ಹೆಂಡತಿ ಜಗಳ ಆಗಿದ್ದು ಹೌದು, ಒಂದು ಹೈ ಡ್ರಾಮಾನೇ ಆಗೋಯ್ತು. ಈ ರೀತಿಯಾಗಿ ಸಾಯ್ತೀನಿ ಅಂತ ಬೆದರಿಸಿ ಗಂಡಂಗೊಂದು ಭಯ ಹುಟ್ಟಿಸಿ ಹೋಗಿ ಕೆರೆಯಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಇವಾಗ ಏನಿಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ದತ್ತರಾಜ್. ದತ್ತರಾಜ್, ಇದು ಯಾವಾಗ ಆಗಿರೋ ಘಟನೆ ಇದು? ಯಾಕೆ ಹಿಂಗೆ ಮಾಡಿದ್ರಿ ಇವರು? ಈಗ ಸರಿ ಹೋದ್ರ, ಕರ್ಕೊಂಡು ಹೋದ್ರ ಮನೆಗೆ? ಹರೀಶ್, ಗಂಡ ಹೆಂಡಿತರ ಗಲಾಟೆ ಉಂಡು ಮಲಗುವವರೆಗೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಉಂಡು ಮಲಗುವ ವಿಚಾರ ಬಿಟ್ಟು ಈಗ ಕೆರೆಯಿಂದ ಎದ್ದೇಳುವವರೆಗೂ ಅಂತ ಹೇಳಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇವತ್ತು ಬೆಳಿಗ್ಗೆ ನಡೆದಂತ ಒಂದು ಘಟನೆ ಇದು. ಕೋರಮಂಗಲದ 3rd ಬ್ಲಾಕ್ನಲ್ಲಿ ಇರ್ತಕ್ಕಂಥ ಒಂದು ಪಾರ್ಕ್ ಸಮೇತ ಇರ್ತಕ್ಕಂತ ಒಂದು ಏನು ಕೆರೆ ಇದೆ. ಆ ಭಾಗದಲ್ಲಿ ಸಾಕಷ್ಟು ಜನ ವಾಕಿಂಗ್ ಬರ್ತಾರೆ. ಈ ವೇಳೆಯಲ್ಲಿ ಪತಿ ಪತ್ನಿ ಇಬ್ಬರು ಕೂಡ ವಾಕಿಂಗ್ಗೆ ಹೋಗ್ತಾ ಇದ್ದಾರೆ. ಆ ಒಂದು ಸಮಯದಲ್ಲಿ ಇಬ್ಬರ ನಡುವೆ ವಾಗ್ವಾದ ಶುರುವಾಗಿದೆ. ಸಣ್ಣ ವಿಚಾರಕ್ಕೆ ಹೆಂಡತಿ ನೇರವಾಗಿ ಪಕ್ಕದಲ್ಲೇ ಇದ್ದಂತಹ ಕೆರೆಗೆ ಇಳಿದು ನಾನು ಸಾಯ್ತೀನಿ ಅನ್ನೋ ಒಂದು ನಾಟಕವನ್ನು ಕೂಡ ಆಡ್ತಾಳೆ.
ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಜನರು ಕೂಡ ಆಕೆಯನ್ನ ಮನವೊಲಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಗಂಡನಿಗೂ ಕೂಡ ಬುದ್ಧಿವಾದವನ್ನ ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಈ ವೇಳೆಯಲ್ಲಿ ಗಂಡು ಸತತವಾಗಿ ತನ್ನ ನೋವನ್ನು ಕೂಡ ಹೇಳ್ಕೊತಾನೆ. ಅದೇ ರೀತಿಯಾಗಿ ವಾಪಸ್ ರಿಟರ್ನ್ ಅಲ್ಲಿ ಕೆರೆಯಿಂದ ಎದ್ದು ಬರುವಂತೇನು ಕೂಡ ಹೇಳ್ತಾನೆ. ಈ ಒಂದು ವಿಚಾರಗಳ ಮುಂದೆ ಸರಿ ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆವರೆಗೂ ಕೂಡ ಈ ಒಂದು ನಾಟಕ ನಡೆಯುತ್ತೆ. ಅದಾದ ಬಳಿಕ ಮಹಿಳೆ ಅಲ್ಲಿ ಅಕ್ಕಪಕ್ಕದವರು ಮಾತನ್ನ ಆಡ್ತಾರೆ, ಅದೇ ರೀತಿಯಾಗಿ ಬುದ್ಧಿವಾದವನ್ನು ಹೇಳ್ತಾರೆ, ಗಂಡನು ಕೂಡ ಕರೀತಾರೆ. ಈ ಒಂದು ನಂತರದಲ್ಲಿ ಮನವೊಲಿಸುವಂತಹ ಕೆಲಸ ಮಾಡಿದ ನಂತರದಲ್ಲಿ ಆಕೆ ದಡಕ್ಕೆ ಬರುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ದಂಪತಿಗಳು ಯಾರು ಅನ್ನೋದು ಈಗ ಸ್ಪಷ್ಟವಾಗಿದೆ, ಆದ್ರೆ ಘಟನೆ ಮಾತ್ರ ಪತಿ ಪತ್ನಿಯದ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹರೀಶ್, ಎಸ್, ಥ್ಯಾಂಕ್ ಯು ದತ್ತರಾಜ್ ತಮ್ಮೆಲ್ಲ ಮಾಹಿತಿಗೆ.